ಇದು ನನಗೆ ಒತ್ತಾಯ ಮಾಡ್ತಾ ಇದ್ದೀರಿ. ನಿಮ್ಮ ಅಭಿಪ್ರಾಯನ ನಾನು ಹೈಕಮಾಂಡ್ಗೂ ಕೂಡ ಹೇಳ್ತೀನಿ. ಯಾಕೆಂದರೆ ಹೈಕಮಾಂಡ್ ಮತ್ತೆ ಮೀಟಿಂಗ್ ಸೇರೋದು 29 ಆದ್ಮೇಲೆ, ಯಾಕಂದರೆ ACC ಸೆಷನ್ ಇದೆ, 24, 25, 26 ಸೆಷನ್ ಇದೆ. ಅದಾದಮೇಲೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಕರೀತಾರೆ. ಆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ನಲ್ಲಿ ಈ ಥರ ಎಲ್ಲ ಬದಾಮಿ ಜನ ಎಲ್ಲ ಬಂದು ಒತ್ತಾಯ ಮಾಡಿದ್ರು ಅಂತಕ್ಕಂಥ ಅಭಿಪ್ರಾಯ ಹೇಳ್ತೀನಿ. ಮತ್ತೆ ನಮ್ಗೆ ಆಗಲೇ ಅಬ್ಸರ್ವರ್ಸ್ಗಳೆಲ್ಲ ಇದ್ದಾರೆ, ಎಲ್ಲಿ ಅಬ್ಸರ್ವರ್ಸ್ಗಳು, ಒಬ್ಬ ಲೋಕಸಭಾ ಸದಸ್ಯರು ಅಬ್ಸರ್ವರ್ಸ್ ಇದ್ದಾರೆ, ಅವರು ಕೂಡ ಬೆಳಿಗ್ಗೆ ಬಂದು ಭೇಟಿ ಮಾಡಿದ್ರು, ಅವರು ನಿಮ್ಮನ್ನೆಲ್ಲ ನೋಡ್ಬಿಟ್ಟು ಹೋದ್ರು, ಗೊತ್ತಾಯ್ತಾ. ಅವರು ಕೂಡ ನೀವು ಅಲ್ಲೇ ನಿಲ್ಬೇಕು ಅಂತ ಹೇಳ್ತಾರೆ. ಬೇರೆ ವಿಚಾರ ವಿಚಾರ ನಮ್ಮ ಕಷ್ಟನ ನೀವು ಅರ್ಥ ಮಾಡ್ಬೇಕು. ನನಗೆ ಈಗ 76ನೇ ವಯಸ್ಸು ನನಗೆ, ಮತ್ತೆ ಇದೇ ಕೊನೆ ಚುನಾವಣೆ ನನಗೆ, ಗೊತ್ತಾಯ್ತಾ. ಮತ್ತೆ ನಾನು ಚುನಾವಣೆ ನಿಲ್ಲಲ್ಲ, ರಾಜಕೀಯ ಚುನಾವಣೆ ಹೈಕಮಾಂಡ್ನವರು ಎಲ್ಲಿ ಹೇಳ್ತಾರೆ ಅಲ್ಲಿ ನಿಂತ್ಕೋತೀನಿ. ಬಾದಾಮಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿಯಲ್ಲಿ ನಿಂತ್ಕೋತೀನಿ. ಮತ್ತೆ ಮಾತಾಡ್ಬಾರ್ದು. ಬಾದಾಮಿಯಲ್ಲಿ ನಿಂತ್ಕೊಂಡ್ರು ಬಾದಾಮಿಯಲ್ಲಿ ನಿಂತ್ಕೋತೀನಿ, ಇಲ್ಲ ಕೋಲಾರದಲ್ಲಿ ನಿಂತ್ಕೊಂಡ್ರು ಕೋಲಾರದಲ್ಲಿ ನಿಂತ್ಕೋತೀನಿ, ವರ್ಣದಲ್ಲಿ ನಿಂತ್ಕೊಂಡ್ರು ವರ್ಣದಲ್ಲಿ ನಿಂತ್ಕೋತೀನಿ, ಗೊತ್ತಾಯ್ತಾ. ನೀವು ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ. ಒಂದ್ ವೇಳೆ ನಾನು ಬಾದಾಮಿಯಿಂದ ನಿಲ್ತಿದ್ರು ಕೂಡ ನಾನು ಬಾದಾಮಿ ಶಾಸಕನೇ. ಬಾದಾಮಿಯವ್ರನ್ನ ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಾದಾಮಿಯವ್ರ ಋಣ ನನ್ನ ಮೇಲಿದೆ, ಅವ್ರ ಋಣ ನಾವು ನಮ್ಮ ಪಕ್ಷ ಅಧಿಕಾರಕ್ಕೆ ಬರ ಹೇಳಪ್ಪ. ನೀನು ಯಾವನ ಇವನು ನಮ್ಮ ಪಕ್ಷ ಅಧಿಕಾರಕ್ಕೆ ಬರ್ತದೆ. ಬಂದಾಗ ನಾನು ಬಾದಾಮಿ ಕ್ಷೇತ್ರ ನಮ್ಮ ಕ್ಷೇತ್ರ ಅಂತಲೇ ಅದನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ನನ್ನ ಕ್ಷೇತ್ರ ಅಂತಲೇ ನೀವು ಯಾರು ಬಂದರೂ ಕೂಡ ಭೇಟಿ ಮಾಡ್ತೀನಿ, ನಾನು ಆಗಾಗ್ಗೆ ಅಲ್ಲಿ ಬರ್ತಾ ಇರ್ತೀನಿ. ನಂಬರ್ 1. ನಂಬರ್ 2, ಕೇಳಬೇಲಿ ಈಗ ನಾನು ನಿಮ್ ಜೊತೆ ಮಾತಾಡಕ ಆರ್ಗ್ಯುಮೆಂಟ್ ಮಾಡಕ್ ಟೈಮ್ ಇಲ್ಲ ನನಗೆ, ಕೇಳಪ್ಪ ಇಲ್ಲಿ. ಅದಕ್ಕೆ ಹೈಕಮಾಂಡು ಏನ್ ಹೇಳ್ತದೆ ಅದರಂತೆ ನಡ್ಕತೀನಿ. ನೀವು ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲರೂ ಕೂಡ ನಿಮ್ ನಿಮ್ಮ ಊರುಗಳಿಗೆ ಹೋಗಿ ನಾನು ರಾಜೀನಾಮೆ ಕೊಟ್ಟಿದ್ದಾರೆ, ಬೆಳಿಗ್ಗೆ ಕೊಟ್ಟಿದ್ದಾರೆ, ಕೂತ್ಗಳೆ ಏಯ್ ಶೆಟ್ರೆ ಎಲ್ಲ ಶೆಟ್ಟಿ, ನಾನು ಹೇಳಿದ್ದೀನಿ ನಿನಗೆ ಇಲ್ಲಿ ಕರ್ಕೊಂಡ್ಬಿಡ ಅಂತ. ಎಲೆಕ್ಷನ್ ಆಗೋದು ಏಪ್ರಿಲ್ ಕೊನೆ ವಾರ ಅಥವಾ May 1st week ನಲ್ಲಿ, ಗೊತ್ತಾಯ್ತಾ. ಹೈಕಮಾಂಡ್ನವರು ಸ್ಕ್ರೀನಿಂಗ್ ಕಮಿಟಿನಲ್ಲಿ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ. ನಿಮ್ಮ ಅಭಿಪ್ರಾಯನೂ ಕೂಡ ಸ್ಕ್ರೀನಿಂಗ್ ಕಮಿಟಿನಲ್ಲಿ ಹೇಳ್ತೀನಿ. ಅದರಿಂದ ಪದೇ ಪದೇ ಇಲ್ಲಿ ಬಂದು ಒತ್ತಾಯ ಮಾಡಕ್ ಹೋಗ್ಬೇಡಿ, ಗೊತ್ತಾಯ್ತಾ. ನಿಮ್ಗೆಲ್ಲ ಕೇಳಪ್ಪ ಇಲ್ಲಿ, ನೀವೆಲ್ಲ ಸಾಯಂಕಾಲ ವಾಪಸ್ ಹೋಗಿ ಮುಚ್ಚಿತವಾಗಿ ನಾನು ಇಲ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದನ್ನ ಬಂದು ಅಲ್ಲೇ ಹೇಳ್ತೀನಿ. ನೀವೆಲ್ಲರೂ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ನಮ್ಮ ಮನೆಯವರೆಗೆ ಬಂದಿದ್ದೀರಿ, ನನ್ನ ಬಾದಾಮಿಯಿಂದ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡಿದ್ದೀರಿ, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಸುಲಭವಾಗಿ ನಮಸ್ಕಾರ ಮಾಡ್ತೀನಿ. ಬ್ಲಾಕ್ ಅಧ್ಯಕ್ಷರು ರಾಜೀನಾಮೆ ಕೊಡ್ತೀವಿ ಸರ್, ನಾವಿಬ್ರು ಬ್ಲಾಕ್ ಅಧ್ಯಕ್ಷರು ರಾಜೀನಾಮೆ ಕೊಡ್ತೀವಿ ಸರ್. ದಯವಿಟ್ಟು ಎಲ್ಲರೂ
ಎಲ್ಲರೂ ಶಾಂತಿ ತಿಂದಿರಿ ಸಾಹೇಬ್ರು ಅವ್ರ ಇಷ್ಟೊತ್ತರ ತಮ್ಮ ಅಭಿಪ್ರಾಯ ಹೇಳಿದ್ರು. ಆದ್ರೆ ನಮ್ಮ ಎಲ್ಲಾರ ಅಭಿಪ್ರಾಯ ಏನೈತಿ, ಎಲ್ಲರೂ ನಿಂದಿರಿ, ಬದಾಮಿಗೂ ಒಂದು ಅರ್ಜಿ ಹಾಕ್ಬೇಕು ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಐತೆ. ಅದಕ್ಕೆ ಅವ್ರ ಹೈಕಮಾಂಡ್ ಜೊತೆ ಮಾತಾಡಲಿ ಸಾಹೇಬ್ರ, ಹೈಕಮಾಂಡ್ ಜೊತೆ ಸ್ಕ್ರೀನಿಂಗ್ ಕಮಿಟಿಗೆ ಮಾತಾಡಿ ಅವ್ರಿಗೆ ಏನಾರ ಮನವೊಲಿಸಿ ಬದಾಮಿಗೆ ನಿಂದ್ರು ಅಂತ ವ್ಯವಸ್ಥೆನ ವಿಚಾರ ಮಾಡ್ತಾರೆ ಸರ್. ಮಾರ್ಚ್ ಮೊದಲನೇ ವಾರದಾಗ